ನಮಗೆ ಕೆಟ್ಟದ್ದನ್ನು ಮಾಡುವವರು ಇವರೇ ಅಂತ ಚೆನ್ನಾಗಿ ಗೊತ್ತಾಗುತ್ತೆ ಇದು ತಿಳಿದಿದ್ದು ನಾವೇನ್ ಮಾಡಬಹುದು ಕೆಲವು ಸಲಹೆಗಳನ್ನ ದಯವಿಟ್ಟು ತಿಳಿಸಿ ಎಲ್ರಿಗೂ ಅವರವ್ರ ಕೆಲಸ ಇರುತ್ತೆ ನಿಮ್ಮ ಹಿಂದೆ ಬಂದು ಏನೋ ಕೆಟ್ಟದ್ದನ್ನ ಮಾಡಬೇಕು ಅಂದ್ರೆ ಯಾವುದೋ ವಿಧದಲ್ಲಿ ಸಂಪಾದಿಸಿರ್ಬೇಕು ನೀವು ಆದರೆ ಕೆಲವು ಜನ ಇರ್ತಾರೆ ಅವರಿಗೆ ಅದೇ ಒಂದು ಉದ್ಯೋಗ ಹಾಗೂ ಇದ್ದಾರೆ ಸ್ವಲ್ಪ ಜನ ಪ್ರಪಂಚದಲ್ಲಿ ಬದುಕಬೇಕಂದ್ರೆ ಎಲ್ಲ ತರಹದ ಜನ ಇರ್ತಾರೆ ಇಲ್ಲಿ ಬದುಕೋ ಜಾಣ್ಮೆ ಏನು ಅಂದ್ರೆ ಎಲ್ಲರ ಜೊತೆ ಇದ್ರೂ ಯಾರ ಜೊತೆ ಸಿಕ್ಕಿಕೊಳ್ಳದೆ ಇರೋದು ಒಂದು ಜಾಣ್ಮೆ ಈಗ ಅಲ್ಲಿ ಹೋಗಿ ಆ ಕೊಳದ ಹತ್ರ ಹೋಗಿ ಫೋಟೋ ತೆಗೆದ್ರಿ ನೀವು ಅಲ್ಲಿ ಕಮಲದ ಹೂವುಗಳು ಇದ್ವು ಒಳಗಡೆ ಬರೀ ಕೆಸರು ಕೊಳದಲ್ಲಿ ಕೆಸರಲ್ಲಿದ್ರು ಹೂಗಳು ಕೆಸರಿನ ತರಹ ಕಾಣಿಸುತ್ತವಾ ಕೆಸರನ್ನು ಬಳಸಿಕೊಂಡು ಅಂದವಾದ ಸುಗಂಧ ಹೊಂದಿರುವ ಹೂವಾಗಿ ಆಗಿದೆ ಅಲ್ವಾ ನಾವು ಹಾಗಿರಬಹುದು ಓಯವ್ರು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅಂತ ಬಿಟ್ಟು ಬಿಟ್ಟು ಓಡಿ ಹೋದ್ರಿ ಅಂದ್ರೆ ಎಲ್ಲಿ ಓಡಿದ್ರೂ ಆಗಲ್ಲ ಬೆಟ್ಟದ ಮೇಲೆ ಹೋಗಿ ಕೂತ್ರೂ ಕೀಟಗಳು ಕಚ್ಚುತ್ತವೆ ಸುಮ್ಮನೆ ಇರುತ್ತವಾ ಬೆಟ್ಟದ ಮೇಲೆ ಸುಖವಾಗಿರ್ಬೋದು ಅಂದ್ಕೊಂಡಿದ್ದೀರಾ ಹಾಗಿಲ್ಲ ಅಲ್ಲೂ ಕಚ್ಚುತ್ತೆ ಯಾರೋ ಬಂದು ತಿಂದೇ ಬಿಡ್ತಾರೆ ಅಲ್ಲೂ ಹಾಗೆಲ್ಲ ಇರ್ತಾರೆ ಅಲ್ಲಿ ಅದರಿಂದ ಎಲ್ಲೇ ಹೋದ್ರೂ ಯಾರೋ ಒಬ್ರು ಕಚ್ತಾರೆ ಯಾಕಂದ್ರೆ ಅವ್ರ ಹತ್ರ ಹಲ್ಲಿದೆ ಅದಕ್ಕೆ ಕಚ್ತಾರೆ ನಾವು ಪ್ರಪಂಚದಲ್ಲಿ ಎಲ್ಲರ ಜೊತೆ ಇದ್ದರೂನು ನಮ್ಮತನ ಏನು ಅನ್ನೋದನ್ನು ಅರಿತುಕೊಂಡು ಬದುಕಿದ್ರೆ ತಾನೇ ಇಲ್ಲದಿದ್ರೆ ಪ್ರಪಂಚದಲ್ಲಿ ಇರಬಾರದು ಈ ರೀತಿ ತುಂಬಾ ಜನ ಬರ್ತಾರೆ ಸದ್ಗುರು ಆಗ್ತಿಲ್ಲ ನಮ್ಮ ಆಫೀಸ್ನಲ್ಲಿ ಹೀಗೆ ನಮ್ಮ ಮನೆಯಲ್ಲಿ ಹಾಗೆ ಆಶ್ರಮದಲ್ಲೂ ಇದ್ದಾರೆ ಸ್ವಲ್ಪ ಜನ ಸದ್ಗುರು ಇವ್ರ ಜೊತೆ ಇರೋಕ್ಕಾಗೋಲ್ಲ ಅವ್ರ ಜೊತೆ ಇರೋಕಾಗೋಲ್ಲ ಅಂತ ನಾನೇನ್ ಹೇಳ್ತೀನಿ ಅಂದ್ರೆ ಪ್ರಪಂಚದಲ್ಲಿ ಜನ ಹೀಗೆ ಇರ್ತಾರೆ ಏನೋ ಒಂದು ಮುಖ್ಯವಾದ ಕೆಲಸ ಮಾಡಬೇಕು ಅಂದ್ರೆ ಇವರನ್ನೆಲ್ಲ ಸೇರಿಸ್ಕೊಂಡು ಮಾಡಬೇಕು ಇಲ್ಲ ಸಾಮಾನ್ಯ ಜನರೊಂದಿಗೆ ಇರಬಾರದು ಬೇರೆ ಯಾವುದೋ ಅದ್ಭುತ ಜನರ ಜೊತೆ ಮಾತ್ರ ಇರಬೇಕು ಅಂದ್ರೆ ನೀವು ಸ್ವರ್ಗಕ್ಕೆ ಹೋಗ್ಬೇಕು ಇಲ್ಲಿರಬಾರದು ಈ ಪ್ರಪಂಚದಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಈ ತರಾನೇ ಇರ್ತಾರೆ ಇವರ ಜೊತೆನೆ ಇರಬೇಕು ಇಲ್ಲಿ ಇರೋಕೆ ಇಷ್ಟ ಇಲ್ಲ ಅಂದ್ರೆ ಸ್ವರ್ಗಕ್ಕೆ ಹೋಗ್ಬಿಡ್ಬೇಕು ಯಾಕೆ ನಾಳೆಗೆ ಪೋಸ್ಟ್ಪೋನ್ ಮಾಡ್ತೀರಿ ಇವತ್ತೇ ಹೋದ್ರೆ ಮಿಕ್ಕಿದವರಾದರೂ ಆದ್ರೂ ಸಂತೋಷವಾಗಿರ್ತಾರೆ ಅವ್ರು ಸರಿ ಇಲ್ಲ ಇವ್ರ ಸರಿ ಇಲ್ಲ ಇವ್ರ ಸರಿ ಇಲ್ಲ ಅನ್ನೋರನ್ನ ಇಟ್ಕೊಂಡು ಏನ್ ಮಾಡೋದು ಹೇಗೇಗೋ ಇರ್ತಾರೆ ಎಲ್ಲರನ್ನೂ ಸೇರಿಸ್ಕೊಂಡು ಒಳ್ಳೆ ವಾತಾವರಣ ಮಾಡಬಹುದು ಅಂತ ನೋಡ್ಬೇಕು ಆ ಜಾಣ್ಮೆ ಇಲ್ಲ ಅಂದ್ರೆ ಅವರನ್ನು ನೋಡಿ ಇವ್ರ ಸರಿ ಇಲ್ಲ ಇವ್ರ ಸರಿ ಇಲ್ಲ ಅವ್ರ ಸರಿ ಇಲ್ಲ ಅಂತ ಇರ್ತೀರ ಹೀಗೆ ನಡೀತಿದೆ ಮಣ್ಣನ್ನು ತೆಗೆದು ಮಡಕೆ ಮಾಡೋಲ್ವಾ ಅದೇ ಮಣ್ಣಿಂದ ಕಂಪ್ಯೂಟರ್ ಮಾಡಲಿಲ್ವಾ ನಾವು ಮಣ್ಣಿಂದಲೇ ತಾನೇ ಮಾಡಿರೋದು ರಾಕೆಟ್ ಮಾಡ್ಲಿಲ್ವಾ ಅಯ್ಯೋ ಇದು ಮಣ್ಣು ಇದರಿಂದ ಏನು ಮಾಡೋಕ್ಕಾಗಲ್ಲ ಮಣ್ಣು ಪ್ರಯೋಜನ ಇಲ್ಲ ಅಂತ ಅಂದ್ಕೊಂಡಿದ್ರೆ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಏನೂ ಪ್ರಯೋಜನ ಇಲ್ಲ ಈ ಮಣ್ಣು ಅಂತಾರೆ ಹಾಗಲ್ಲ ನಾವು ಮಾಡೋ ಎಲ್ಲವೂ ಮಣ್ಣಿಂದಲೇ ತಾನೆ ಈ ದೇಹನ ಮಾಡಿದ್ದು ಮಣ್ಣಿಂದಲೇ ತಾನೆ ಇದನ್ನ ಉನ್ನತವಾದ ಜೀವವಾಗಿಸ್ತೀರಾ ಅಥವಾ ಪ್ರಾಣಿಗಳನ್ನಾಗಿಸ್ತೀರಾ ಅದು ನಮ್ಮ ಕೈಯಲ್ಲಿ ತಾನೇ ಇರೋದು ನಾವು ಮಾತ್ರ ಅಲ್ಲ ನಮ್ಮ ಸುತ್ತಲೂ ಇರೋರು ಪ್ರಾಣಿಗಳಂತ ನಡ್ತಕೊಳ್ತಿದ್ದಾರಾ ಮನುಷ್ಯರಂತ ನಡ್ಕೊಳ್ತಿದ್ದಾರಾ ಇಲ್ಲ ದೈವಿಕವಾಗಿ ನಡ್ಕೊಳ್ತಿದ್ದಾರ ಅದು ನಮ್ಮ ಕೈಯಲ್ಲೇ ಇರುತ್ತೆ ತುಂಬಾ ಜನ ಬಂದು ಹೀಗೆ ಅವರನ್ನು ತಡ್ಕೊಳಕ್ ಆಗೋಲ್ಲ ಇವ್ರನ್ನು ತಡ್ಕೊಳಕ್ ಆಗೋಲ್ಲ ಅಂತಾರೆ ಮನೇಲಿ ಅತೆಯನ್ನು ತಡ್ಕೊಳಕ್ಕಾಗೋಲ್ಲ ಆಫೀಸ್ ನಲ್ಲಿ ಬಾಸ್ ಆಗಲ್ಲ ಪಕ್ಕದ ಮನೆಯವ್ರನ್ನ ತಡ್ಕೊಳಕಾಗ್ತಿಲ್ಲ ನಾನು ಹೇಳ್ತೀನಿ ನೀವಿಲ್ಲಿಗೆ ಬಂದ್ಬಿಡಿ ನಾವಿಲ್ಲಿ ಒಳ್ಳೆ ಆಹಾರ ಕೊಡ್ತೀವಿ ತಿಂದ್ರಾ ಇಲ್ವಾ ಏರೋಕೆ ಜಾಗ ಕೊಡ್ತೀವಿ ಏನೂ ಮಾಡಬೇಡಿ ಸುಮ್ಮನೆ ಆನಂದವಾಗಿ ಇರಬೇಕು ಅಷ್ಟೇ ನಾನು ಯಾವಾಗ ಬಂದು ಚೆಕ್ ಮಾಡಿದ್ರು ಇರಬೇಕು ಯಾಕಂದ್ರೆ ನೀವು ಸಂಕಟದವರಾದರೆ ಸಂಕಟಕ್ಕೆ ಆಹಾರ ಕೊಟ್ಟು ಏನು ಪ್ರಯೋಜನ ಆನಂದವಾಗಿದ್ದರೆ ಕೊಡ್ಬೋದು ಜೀವನ ಪೂರ್ತಿ ನಾನು ನೋಡ್ಕೊಳ್ತೀನಿ ಬೇರೆ ಇಲ್ಲ ನಾನು ಯಾವಾಗ ಬಂದು ಚೆಕ್ ಮಾಡಿದ್ರು ಸಹ ಇರಬೇಕು ಇದೊಂದೇ ಕಂಡೀಷನ್ ಇಷ್ಟನ್ನ ಮಾಡಿ ಅಂದ್ರೆ ಆಗಲ್ಲ ಒಬ್ಬರೇ ಕೂತಿದ್ರು ಸಂಕಟ ಪಡ್ತಿದ್ರೆ ಯಾರು ಕಾರಣ ಇದಕ್ಕೆ ಯಾರೂ ಇಲ್ಲ ನೀವು ಒಂಟಿಯಾಗಿ ಕೂತ್ಕೊಂಡ್ರು ಸಹ ತೊಳಲಾಟ ನಡೀತಿದೆಯೋ ಇಲ್ವೋ ಒಂಟಿಯಾಗಿ ಕೂತು ನೋಡ್ರಿ ಏನೇನಾಗುತ್ತೆ ಒಂಟಿಯಾಗಿರುವಾಗ್ಲೂ ಸಂಕಟ ಪಡ್ತಿದ್ರೆ ಮತ್ತೊಬ್ಬರ ಕಡೆ ನೋಡೋ ಅಧಿಕಾರ ನಮಗಿಲ್ಲ ಅವರು ಸರಿ ಇಲ್ಲ ಇವರು ಸಾರಿ ಇಲ್ಲ ಹೇಳೋಕೆ ಅಧಿಕಾರನೇ ಇಲ್ಲ ಒಂಟಿಯಾಗಿ ಕುಳಿತರೂ ತೊಳಲಾಟ ಆದ್ರೆ ಅದ್ರ ಮೂಲ ಎಲ್ಲಿದೆ ಅಂತ ತಿಳಿದಿದೆ ತಾನೇ ಅದನ್ನ ತಿಳ್ಕೊಂಡ್ರೆ ಅದರ ನಂತರ ಯೋಗ ಅಲ್ಲಿವರೆಗೂ ಯೋಗ ನಡೆಯಲ್ಲ